ನನ್ನ ಹೆಸರು ಜನಾರ್ದನ್ ಅಂತೇಳಿ ಗ್ರಾಮ ಸಂಸ್ಥೆಯಿಂದ ನಾನು ವರ್ಕ್ ಮಾಡ್ತಾಯಿದ್ದೀನಿ ಗ್ರಾಸ್ ರೂಟ್ ರಿಸರ್ಚ್ ಆ್ಯಂಡ್ ಅಡ್ವೊಕೇಸಿ ಮೂಮೆಂಟ್ ನಾನು ಇದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ವಿ ಮಿಲ್ ಅಂತಕ್ಕಂಥ ಒಂದು ಸಂಸ್ಥೆನ ಹುಟ್ಟಾಕಿದೆ ಹೇಗೆ ಅಂತಂದರೆ ಇದು ಬಿಳಿಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಸಂಜೀವಿನಿ ಮಹಿಳಾ ಸಂಘಗಳ ಮೂಲಕ ಒಂದು ಸುಮಾರು ಒಂದು 50 ಜನ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ತುಂಬ ನೀಡಿರ್ತಕ್ಕಂಥ ಫ್ಯಾಮಿಲೀಸ್ನ ಚೂಸ್ ಮಾಡಿ ಒಂದು 14 ಜನ ಮಹಿಳೆಯರು ಇದರಲ್ಲಿ ಕಾರ್ಯ ಮಾಡ್ತಾಯಿದ್ದಾರೆ ಈ 14 ಜನ ಕೂಡ ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್ ಅಂತ ಹೆಸರಿನಲ್ಲಿ ಒಂದು ಪಾರ್ಟ್ನರ್ಶಿಪ್ ಆ್ಯಕ್ಟ್ನಲ್ಲಿ ಒಂದು ಫಾರ್ಮ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಒಂದು ಸಾಮಾಜಿಕ ಉದ್ಯಮನ ಕಟ್ಟಿಕೊಂಡಿದ್ದಾರೆ ಈ ಸಾಮಾಜಿಕ ಉದ್ಯಮಕ್ಕೆ ಗ್ರಾಮ ಸಂಸ್ಥೆಯವರು ಈ ಒಂದು ಸಂಸ್ಥೆಗೆ ತರಬೇತಿಗಳನ್ನ ನೀಡ್ತಕ್ಕಂಥದ್ದು ಅವರ ಒಂದು ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಯಲ್ಲಿ ನಾವು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ ಅದೇ ರೀತಿ ಈ ಒಂದು ಯೋಜನೆಗೆ ಹಣ ಸಹಾಯವನ್ನು ಉರ್ತ್ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಜರ್ಮನ್ ಕಂಪ್ನಿಯವರು ಹಣ ಸಹಾಯ ಮಾಡಿದ್ದಾರೆ ಇಲ್ಲಿ ಕಾಣ್ತಕ್ಕಂಥ ಮೆಷಿನರೀಸ್ಗಳೆಲ್ಲ ಅವರು ಸಹಾಯ ಮಾಡಿರ್ತಕ್ಕಂಥದ್ದು ಈ ಒಂದು ಆಹಾರ ಉತ್ಪಾದನಾ ಘಟಕಕ್ಕೆ ತಾಂತ್ರಿಕತೆಗೆ ಸಹಾಯ ಮಾಡಿರ್ತಕ್ಕಂಥದ್ದು CFTRI ಮೈಸೂರಿನ ಒಂದು ಸಂಸ್ಥೆ ಇದು ಇದು ಹುಣಸೂರು ತಾಲೂಕು ಬಿಳಿಕೆರೆ ಗ್ರಾಮ ಈ ಗ್ರಾಮದಲ್ಲಿ ಹೆಚ್ಚಾಗಿ ರಾಗಿಯನ್ನು ಬೆಳೆಯೋದ್ರಿಂದ ರಾಗಿನ ಮುಖ್ಯವಾಗಿ ಇದು ಆಹಾರ ಉತ್ಪಾದನಾ ಘಟಕಕ್ಕೆ ಆಯ್ಕೆ ಮಾಡಿಕೊಂಡ್ವಿ ಯಾಕಂದರೆ ರಾಗಿ ಜೊತೆಗೆ ಇಲ್ಲಿ ಉತ್ಪಾದನಾ ಘಟಕ ಆಗೋದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ರೈತರಿಗೂ ಕೂಡ ಉಪಯೋಗ ಆಗಬೇಕು ಯಾಕಂದರೆ ರಾಗಿಗೆ ಒಂದು ಬೆಂಬಲ ಬೆಲೆ ಸಿಗಬೇಕು ರಾಗಿಗೆ ಅವ್ರಿಗೆ ಒಂದು ಆಹಾರ ಉತ್ಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗ ರೈತರಿಗೂ ಹೆಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು 14 ಜನ ಮಹಿಳೆಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ರಾಗಿಯನ್ನು ಮೇನ್ ಫುಡ್ಡಾಗಿ ತಗೊಂಡು ಅದರಲ್ಲಿ ಸುಮಾರು 7 ಪ್ರಾಡಕ್ಟ್ಗಳನ್ನ ನಾವಿಲ್ಲಿ 14 ಜನ ಮಹಿಳೆಯರು ತಯಾರು ಮಾಡ್ತಾರೆ ಒಂದು ರಾಗಿ ಮುದ್ದೆ ಇನ್ಸ್ಟಂಟ್ ರಾಗಿ ಮುದ್ದೆ ಅಂತೇಳಿ ಇನ್ಸ್ಟಂಟ್ ರಾಗಿ ಮುದ್ದೆ ಅಂತ ಹೇಳಿದ್ರೆ ಜಸ್ಟ್ ಇದೊಂದು ನೀರಲ್ಲಿ ಕಲಸ್ಕೊಂಡು ಇಡ್ಲಿ ಕುಕ್ಕರಲ್ಲಿ 10 ನಿಮಿಷ ಇಟ್ಟು ಬೇಯಿಸ್ತಕ್ಕಂಥ ಒಂದು ರಾಗಿ ಮುದ್ದೆ ತಯಾರಾಗ್ತಾ ಇದೆ ಇದು ಕರ್ನಾಟಕಕ್ಕೆ ಮೊದಲನೇದಾಗಿ ಬಂದಿರತಕ್ಕಂಥ ಒಂದು ಫಸ್ಟ್ ಇಂಟ್ರೊಡಕ್ಷನ್ ಆಗಿರ್ತಕ್ಕಂಥ ಒಂದು ನ್ಯೂ ಪ್ರಾಡಕ್ಟ್ ಇದು ನಂತರ ಬಂದ್ಬಿಟ್ಟು ರಾಗಿ ಮಾಲ್ಟ್ ಮತ್ತು ಮಿಲ್ಕ್ ಶೇಕ್ ಅಂತೇಳಿ ರಾಗಿ ಮಾಲ್ಟ್ ಮಿಲ್ಕ್ ಶೇಕ್ ಇದು ಯಾವ ಏಜ್ನಲ್ಲಿ ಇರ್ತಕ್ಕಂಥವ್ರು ಕೂಡ ಇದನ್ನು ಸೇವಿಸ್ಬೋದು ಇದು ಹಾಟ್ ಅಥವಾ ಕೋಲ್ಡ್ ಮುಖಾಂತರ ಇದನ್ನು ಸೇವಿಸ್ಬೋದು ಅದೇ ರೀತಿ ಮೂರನೇ ಪ್ರಾಡಕ್ಟ್ ಆಗಿ ಶಿಶು ಪೋಷಣ್ ಅಂತೇಳಿ ಕರಿತೀವಿ ಇದು ಮಕ್ಕಳಿಗೆ ಪೂರಕ ಆಹಾರವಾಗಿ ಸಿಗ್ತಕ್ಕಂಥ ಒಂದು ಪ್ರಾಡಕ್ಟು ಇದರಲ್ಲಿ ಸ್ಟೇಜ್ 1 ಮತ್ತು ಸ್ಟೇಜ್ 2 ನಾವು ಉಪಯೋಗಿಸ್ತೀವಿ ರಾಗಿ ಸರಿ ಅಂತ ಏನು ಕರಿತೀವಿ ಆ ಪ್ರಾಡಕ್ಟನ್ನು ನಾವಿಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ ಅದೇ ರೀತಿ ಇತ್ತೀಚೆಗೆ ರಾಗಿ ಕುಕ್ಕೀಸ್ನಲ್ಲಿ ಭಾಳಷ್ಟು ಬೇಡಿಕೆ ಇರೋದ್ರಿಂದ ರಾಗಿ ಕುಕ್ಕೀಸ್ ಕೂಡ ಇಲ್ಲಿ ತಯಾರಿ ಆಗ್ತಾ ಇದೆ ಈ ಯೋಜನೆನ ತಯಾರು ಮಾಡೋ ಮೊದಲು ನಮಗೆ ಅನಿಸಿದೆ ಏನಂತಂದರೆ ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಒಂದು ಉದ್ಯೋಗನ ನೀಡಬೇಕು ಅವರಿಗೆ ಒಂದು ಸ್ವಾವಲಂಬನೆಯನ್ನಾಗಿ ಡೆವಲಪ್ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಈ ಯೋಜನೆ ತಗೊಂಡು ಬಂದಿದ್ದು ಇವತ್ತಿನ ದಿನ ಏನು ಕ್ರಿಯೇಟ್ ಅಂತಕ್ಕಂಥ ಕಂಪನಿ ನಮ್ಮ ಜೊತೆಗಿದ್ದಾರೆ ಇವರು ಭಾಳಷ್ಟು ಉದ್ಯಮಗಳನ್ನ ಈ ಥರ ಗುರುತಿಸಿ ಅವರಿಗೆ ಒಂದು ಬೆಂಬಲನ ನೀಡ್ತಕ್ಕಂಥದ್ದು ಅವರ ಒಂದು ಮಾರ್ಕೆಟಿಂಗಿಗೆ ಸಹಾಯ ಮಾಡ್ತಕ್ಕಂಥದ್ದು ಭಾಳಷ್ಟು ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಇವರು ಸುಮಾರು ಒಂದು 8,000 ಈ ಥರ ಒಂದು ಉದ್ದಿಮೆದಾರರನ್ನ ಗುರುತಿಸ್ಕೊಂಡು ಸುಮಾರು 40,000 ಉತ್ಪಾದನೆ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಇವರು ತನ್ನದೇ ಆದ ಪ್ಲಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್ ವಿ ಮಿಲ್ ಅಂತಕ್ಕಂಥ ಒಂದು ಬ್ರ್ಯಾಂಡನ್ನು ಅವರು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಒಟ್ಟಿಗೆ ಇರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಹಾಗೆ ಈ ಒಂದು ಪ್ರಾಡಕ್ಟ್ಗಳನ್ನ ಅವರ ಒಂದು ಪ್ಲಾಟ್ಫಾರ್ಮ್ನಲ್ಲಿ ವಿ ಮಿಲ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಿದಾಗ ಈ 14 ಜನ ಮಹಿಳೆಯರಿಗೆ ಒಂದು ದಿನನಿತ್ಯದ ಒಂದು ಊಟಕ್ಕೆ ಸಹಾಯ ಆದಾಗೆ ಆಗುತ್ತೆ ಹಾಗಾಗಿ ಒಂದು ತಯಾರಿ ಆಗ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಎಲ್ಲರೂ ಕೊಂಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ ಒಂದು ರೀತಿಯಲ್ಲಿ ನೀವು ಕೊಳ್ಳುವುದರಿಂದ ಇದು 14 ಜನ ಮಹಿಳೆಯರಿಗೆ ಸಹಾಯ ಆಗುತ್ತೆ ಹಾಗಾಗಿ ಅವರ ಒಂದು ಜೀವನಕ್ಕೆ ಇದು ಯೋಜನೆ ತಯಾರಾಗಿರೋದ್ರಿಂದ ಅವ್ರ ಜೀವನ ಸುಲಭವಾಗಿ ನಡೆಯಲಿಕ್ಕೆ ಸಹಾಯ ಮಾಡಿಕೊಟ್ಟಂಗೆ ನಮಗೆ ಹೆಲ್ಪ್ ಆಗುತ್ತೆ